ಕಾಣಬಾರದೆಂದು ಕಣ್ಣನ್ನು ಮುಚ್ಚಿಕೊಳ್ಳಬಹುದು, ಆದರೆ ನೆನಪಾಗಬಾರದೆಂದು ಮನಸ್ಸನ್ನು ಮುಚ್ಚಿಕೊಳ್ಳಲು ಸಾಧ್ಯವೇ? ಮಾಡಿದ ನಿರ್ಧಾರಗಳಲ್ಲಿ ಸಂಶಯ ತಾಳಬಾರದು, ಏಕೆಂದರೆ ನಮಗೆ ಶಿಕ್ಷೆಯಾಗುತ್ತಿದೆ ಎಂದಾದ ಮೇಲೆ ನಾವು ತಪ್ಪು ಮಾಡಿರಲೇಬೇಕು. ಇದು ಕಲಿಯುಗ ಕೋಸೆ. ಕಲಿಯೋದು ತುಂಬ ಇದೆ, ಪುಸ್ತಕದ ಬದನೆಕಾಯಿ ಪಾಠವಲ್ಲ, ಜೀವನದಲ್ಲಿ ಜನರು ಕಲಿಸೋ ಪಾಠನ. ರೆಡಿಯಾಗಿರು, ಪಾಸಾಗೋಕೆ ಕಷ್ಟ ಅನ್ನೋ ಪರೀಕ್ಷೆ ಯಾವಾಗ ಬೇಕಾದರೂ ಬರಬಹುದು. ಮಂಗಳಕ್ಕೆ ಕಾಲಿಡಲು ಯತ್ನಿಸಿದ ನಾವು ಅಂಗಳಕ್ಕೆ ಕಾಲಿಡಲು ಭಯಪಡುತ್ತಿದ್ದೇವೆ. ನಮ್ಮ ತಲೆಯಲ್ಲಿರುವ ಕೆಟ್ಟ ವಿಚಾರಗಳೇ ನಮ್ಮ ಜೀವನದ ದಾರಿಗೆ ಭಾರವಾಗುತ್ತವೆ. ಜೀವನದಲ್ಲಿ ನಾವು ಏನಾದರೂ ಕಳೆದುಕೊಳ್ಳುವ ಮೊದಲು ಯೋಚನೆ ಮಾಡಬೇಕೇ ಹೊರತು ಕಳೆದುಕೊಂಡ ಮೇಲಲ್ಲ. ನೆನಪಿರಲಿ, ಯಾರದ್ದೋ ಅರಮನೆಯ ಗುಲಾಮಾಗುವುದಕ್ಕಿಂತ ನಿನ್ನದೇ ಗುಡಿಸಲಲ್ಲಿ ರಾಜನಾಗಿರು. ಯಾರಿಗೂ ಉಪದೇಶ ಮಾಡಲು ಹೋಗಬೇಡಿ, ದಡ್ಡರಿಗೆ ಅರ್ಥವಾಗುವುದಿಲ್ಲ, ಬುದ್ಧಿವಂತರಿಗೆ ನಿಮ್ಮ ಉಪದೇಶ ಅವಶ್ಯಕತೆಯೇ ಇರುವುದಿಲ್ಲ. ಸ್ವರ್ಗದಲ್ಲಿ ಎಲ್ಲವೂ ಇದೆ ಆದರೆ ಸಾವಿಲ್ಲ, ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ ಆದರೆ ಸುಳ್ಳಿಲ್ಲ, ಜಗತ್ತಿನಲ್ಲಿ ಎಲ್ಲವೂ ಇದೆ ಆದರೆ ನೆಮ್ಮದಿ ಇಲ್ಲ, ಇವತ್ತಿನ ಎಲ್ಲ ಮಾನವರಲ್ಲಿ ಎಲ್ಲವೂ ಇದೆ ಆದರೆ ಯಾರಿಗೂ ಶಾಂತಿ ಇಲ್ಲ. ನೀನು ಎಷ್ಟೇ ಒಳ್ಳೆಯವನಾಗಿರೋ, ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ವ್ಯಕ್ತಿ ಇದ್ದೇ ಇರುತ್ತಾನೆ. ಹಳಸಿದ ಅನ್ನ ತಿನ್ನುವ ಪ್ರಾಣಿ ಪಕ್ಷಿಗಳಿಗೆ ರೋಗವಿಲ್ಲ, ಬಿಸಿಯಾಗಿರುವುದನ್ನೇ ತಿನ್ನುವ ಮನುಷ್ಯರಿಗೆ ಮೈತುಂಬ ರೋಗ. ಇದೇ ಭಗವಂತನ ಆಟ. ಗಂಡು ಮಕ್ಕಳ ಮೇಲೆ ಕೈ ಮಾಡಿರುವ ತಂದೆ ಇರಬಹುದು, ಆದರೆ ಮಗಳ ಮೇಲೆ ಒಂದು ಏಟು ಹಾಕದ ತಂದೆಯರು ಇದ್ದಾರೆ. ಅವಕಾಶ ಸಿಕ್ಕಾಗ ಇನ್ನೊಬ್ಬರಿಗೆ ಸಹಾಯ ಮಾಡಲು ಎಂದಿಗೂ ಹಿಂಜರಿಯಬೇಡಿ. ನೀವು ಮಾಡಿದ ಸಹಾಯ ಬೇರೊಂದು ರೂಪದಲ್ಲಿ ನಿಮ್ಮಲ್ಲಿ ಬಂದು ತಲುಪುತ್ತದೆ. ಯಾರಿರಲಿ ಇಲ್ಲದಿರಲಿ, ಕಾಲ ಯಾರಿಗೂ ಕಾಯುವುದಿಲ್ಲ, ಸಮಯ ಸರಿಯುತ್ತಿರುತ್ತದೆ. ಇದ್ದವರ ಕನಸಿನೊಂದಿಗೆ, ಇಲ್ಲದವರ ನೆನಪಿನೊಂದಿಗೆ. ನಮಗೆ ನಗುವುದನ್ನು ಎಲ್ಲರೂ ಕಲಿಸುತ್ತಾರೆ, ಆದರೆ ಅಳುವುದನ್ನು ಮಾತ್ರ. ನಾವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದವರು ಇಬ್ಬರಿಗೂ ಇರುವ ಕಷ್ಟವ ಅರಿತು ಆ ಸ್ನೇಹವ ನಷ್ಟವಾಗದಂತೆ ಉಳಿಸಿಕೊಂಡು ಮುಂದೆ ಸಾಗುವುದೇ ಸ್ನೇಹ. ಮನುಷ್ಯ ಚಪ್ಪಲಿಯನ್ನು ನಾನು ಮೆಟ್ಟಿದ್ದೇನೆ ಎಂದು ಭಾವಿಸಿದರೆ ಚಪ್ಪಲಿ ನಾನು ಇವನನ್ನೇ ಹೊತ್ತಿದ್ದೇನೆ ಎಂದು ಬೇಗುತ್ತದೆ. ನೋವಿನ ಬೆಲೆ ಏನು ಅನ್ನೋದು ಅನುಭವಿಸಿದ ವ್ಯಕ್ತಿಗೆ ಮಾತ್ರ ಗೊತ್ತು. ಆಡಿಕೊಂಡು ನಗುವವರಿಗಲ್ಲ. 4 ದಿನ ಮನೆಯೊಳಗೆ ಇರೋಕಾಗದೆ ವೇದನೆ ಅನುಭವಿಸುತ್ತಿರುವ ಮನುಷ್ಯರು ಜೀವನ ಪೂರ್ತಿ ಒಂದು ಪಂಜರದೊಳಗಿರುವ ಪ್ರಾಣಿ ಪಕ್ಷಿಗಳನ್ನು ನೋಡಿ ಖುಷಿ ಪಡುತ್ತಾರೆ. ಆ ಮೂಕ ಜೀವಿಗಳ ವೇದನೆ ಮನುಷ್ಯ ಅನುಭವಿಸಲು ಇಂದು ಪ್ರಕೃತಿಯೇ ಅವಕಾಶ ಕಲ್ಪಿಸಿದೆ. ತುಂಬ ಇಷ್ಟಪಟ್ಟಾಗ ಸಿಗೋದು ನೋವು, ತುಂಬ ನೋವಾದಾಗ ಸಿಗೋದು ತಿಳುವಳಿಕೆ, ತುಂಬ ತಿಳುವಳಿಕೆ ಬಂದಾಗ ಸಿಗೋದು ಅನುಭವ. ಈ ಸಿಹಿ ಕೈ ಅನುಭವವೇ ಜೀವನ. ಆಡಿದ ಮಾತನ್ನು ಆಡಿದ ವ್ಯಕ್ತಿ ಮರೆಯಬಹುದು, ಕೇಳಿಸಿಕೊಂಡ ವ್ಯಕ್ತಿ ನೋವು ಪಡ್ತಿರೋ ಮನಸ್ಸು ಯಾವತ್ತೂ ಮರೆಯುವುದಿಲ್ಲ. ಒಳ್ಳೆಯ ಮನಸ್ಸಿನಿಂದ ಮಾಡಿದ ಸಹಾಯ, ಒಳ್ಳೆಯವರ ಜೊತೆ ಮಾಡಿದ ಸ್ನೇಹ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಹೆಜ್ಜೆಗಳು ದಾರಿ ತೋರಿಸಿದರೆ ಕಷ್ಟಗಳು ಗುರಿ ತೋರಿಸುತ್ತವೆ. ಅನ್ನ ಹಾಕಿದ ಮನುಷ್ಯನನ್ನು ಸಾಯುವವರೆಗೂ ಪ್ರೀತಿಸುವ ಏಕೈಕ ಜೀವಿ ನಾಯಿ. ನಂಬಿಕೆ ಇಲ್ಲದ ಮನುಷ್ಯರ ಜೊತೆ ಸ್ನೇಹ ಮಾಡಬಾರದು, ಭಾವನೆಗಳೇ ಅರಿಯದ ಮನಸ್ಸಿನ ಜೊತೆ ಪ್ರೀತಿ ಮಾಡಬಾರದು.